ಕಮಿಷನ್ ಕೇಳಿದ್ರ ಡಿ ಕೆ ಶಿವಕುಮಾರ್ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ನೀರಾವರಿ ಯೋಜನೆಗಳಿಗೆ ಡಿ ಕೆ ಶಿವಕುಮಾರ್ ಕಮಿಷನ್ ಕೇಳಿದ್ರ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವ ವಿರುದ್ಧ ಬಿಎಸ್ವೈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಿಂದಿನ ನೀರಾವರಿ ಯೋಜನೆಗಳಿಗೆ ಬಿಲ್ ಮಾಡಲು ಕಮಿಷನ್ ಕೇಳದ್ರಂತೆ ಅಂತ ಆರೋಪ ಮಾಡ್ತಿದ್ದಾರೆ. ಹಿಂದಿನ ಯೋಜನೆಗಳು ಯಾವುದೇ ಬಿಲ್ ಪಾವತಿಸದಂತೆ ಸೂಚಿಸಿದ್ರ ಡಿ ಕೆ ಶಿವಕುಮಾರ್, ಹಿಂದೆ ಕಮಿಷನ್ ಕೊಟ್ಟಿದ್ರು ಈಗ ನಮ್ಮ ಪಾಲ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪ ಆರೋಪವನ್ನ ಮಾಡ್ತಿದ್ದಾರೆ. ಡಿ ಕೆ ಶಿವ ನಡೆಗೆ ರಾಜ್ಯಾದ್ಯಂತ ಗುತ್ತಿಗೆದಾರರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಬಿಎಸ್ವೈ ಈ ಆರೋಪವನ್ನ ಮುಂದಿಟ್ಟಿದ್ದಾರೆ. ಅಂಕಿಅಂಶದ ಪ್ರಕಾರ ಕಳೆದ 4-5 ತಿಂಗಳಿಂದ ಪೆಂಡಿಂಗ್ ಬಿಲ್ಸ್ ಅನ್ನ ಪಾವತಿ ಮಾಡಿಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಹಾಲು ಉತ್ಪಾದಕರ ಪ್ರೋತ್ಸಾಹನ 6 ತಿಂಗಳಿಂದ ಪಾವತಿ ಮಾಡಿಲ್ಲ. ಈ ರೀತಿ ದಿವಾಳಿಯಾಗಿರುವಂಥ ಸರ್ಕಾರ, ಅಧಿಕಾರಗಳ ವರ್ಗಾವಣೆ ಮತ್ತು ನೀರಾವರಿ ಇಲಾಖೆಯಲ್ಲಿ ಆಗಾಗಲೇ ನೀರಾವರಿ ಸಚಿವ ಸೂಚನೆ ಕೊಟ್ಟಿದ್ದಾರೆ, ಯಾವುದೋ ಮಂಜೂರತಿಯನ್ನು ಕೊಡಬಾರ್ದು, ಯಾವುದೇ ಬಿಲ್ಲನ್ನು ಪಾವತಿ ಮಾಡಬಾರ್ದು. ಹಿಂದಿನ ಸರ್ಕಾರ ಇದ್ದಾಗ ನೀವು ಕಮಿಷನ್ ಕೊಟ್ಟಿರ್ಬೋದು, ಆದರೆ ಈಗ ನಮಗೇನು ಕೊಡಬೇಕು, ಪಾವತಿ ಮಾಡಿದ ಮೇಲೆ ಮಾತ್ರ ಬಿಲ್ಲನ್ನು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದಂಥ ಮಾತನ್ನು ಅನೇಕ ಗುತ್ತಿಗೆದಾರರು ಕುಂತಲ್ಲಿ ನಿಂತಲ್ಲಿ ಮಾತನಾಡ್ತಾ ಇರೋದು ನೀವೆಲ್ಲ ಗಮನಿಸಿದ್ದೀರಾ. ನಮಗೆ ಸಿಕ್ಕಿರುವಂಥ ಅಂಕಿಅಂಶದ ಪ್ರಕಾರ ಕಳೆದ 4-5 ತಿಂಗಳಿಂದ ಪೆಂಡಿಂಗ್ ಬಿಲ್ಸನ್ನು ಪಾವತಿ ಮಾಡಿಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಹಾಲು ಉತ್ಪಾದಕರ ಪ್ರೋತ್ಸಾಹನ 6 ತಿಂಗಳಿಂದ ಪಾವತಿ ಮಾಡಿಲ್ಲ. ಈ ರೀತಿ ದಿವಾಳಿಯಾಗಿರುವಂಥ ಸರ್ಕಾರ, ಅಧಿಕಾರಗಳ ವರ್ಗಾವಣೆ ಮತ್ತು ನೀರಾವರಿ ಇಲಾಖೆಯಲ್ಲಿ ಆಗಾಗಲೇ ನೀರಾವರಿ